ನಮಸ್ಕಾರ ಸ್ನೇಹಿತರೆ. ನೋಡಿ, ಜುಲೈ 18ನೇ ತಾರೀಕು ನಮ್ಮ ದೇಶದಲ್ಲಿ ನೂತನ ರಾಷ್ಟ್ರಪತಿಯ ಚುನಾವಣೆ ನಡೀತಾ ಇದೆ. ಹಾಗಾಗಿ ನ್ಯೂಸ್ ಪೇಪರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಪೆಷಲ್ ಆರ್ಟಿಕಲ್ ಬಂದಿದೆ. ಯಾವುದ್ರ ಬಗ್ಗೆ? ನೂತನ ರಾಷ್ಟ್ರಪತಿಯ ನಿರೀಕ್ಷೆಯಲ್ಲಿ ಅನ್ನೋ ಆರ್ಟಿಕಲ್ ಬಂದಿದೆ. ಹಾಗಾಗಿ ಇವರ ಎಲೆಕ್ಷನ್ ಯಾವ ರೀತಿ ನಡೀತದೆ ಅನ್ನೋದು ನೋಡೋಣ. ನೋಡಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಯಾವಾಗ? ಜುಲೈ 25ರಂದು ಕೊನೆಗೊಳ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಸಂವಿಧಾನದ ಆರ್ಟಿಕಲ್, ಈ ಆರ್ಟಿಕಲನ್ನು ನೋಡ್ಕೊಂಡೋಗಿ. ಯಾವುದು? 62(1). ಇದರ ಪ್ರಕಾರ ರಾಷ್ಟ್ರಪತಿಗಳ ಅಧಿಕಾರಾವಧಿ ಮುಕ್ತಾಯವಾಗುವ ಮುಂಚೆಯೇ ನೂತನವಾದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಇದರ ಬಗ್ಗೆ ಡೀಟೇಲ್ಡಾಗಿ ನೋಡೋಣ, ಅವರ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂತ. ನೋಡಿ, ಇದರಲ್ಲಿ ಮತದಾರರು ಯಾರಾಗಿರ್ತಾರೆ ಅಂತ ಇಲ್ಲಿ ಕೊಡಲಾಗಿದೆ. ನೋಡಿ, ಎರಡು ಟೈಪ್ ಆಫ್ ಎಲೆಕ್ಷನ್ ಇರುತ್ತೆ. ಒಂದು ಡೈರೆಕ್ಟ್ ಎಲೆಕ್ಷನ್, ಎರಡನೇದು ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ತಾರೆ. ಡೈರೆಕ್ಟ್ ಎಲೆಕ್ಷನ್ನಲ್ಲಿ ನೇರವಾಗಿ ಜನರೇ ಹೋಗ್ಬಿಟ್ಟು ಆಯ್ಕೆಯನ್ನು ಮಾಡ್ತಾರೆ. ಇಂಡೈರೆಕ್ಟ್ ಎಲೆಕ್ಷನಲ್ಲಿ ಒಂದು ಎಲೆಕ್ಟೋರಲ್ ಕಾಲೇಜನ್ನು ಫಾರ್ಮೇಷನ್ ಮಾಡ್ತಾರೆ. ಆ ಮೆಂಬರ್ಸ್ಗಳು ಹೋಗ್ಬಿಟ್ಟು ಈ ರಾಷ್ಟ್ರಪತಿಯ ಆಯ್ಕೆಯನ್ನು ಮಾಡ್ತಾರೆ. ಹಾಗಾದರೆ ನಮ್ಮ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾರರು ಯಾರಾಗಿರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಜನರು ನೇರವಾಗಿ ರಾಷ್ಟ್ರಪತಿಗಳನ್ನು ಚುನಾವಣೆ ಮಾಡುವುದಿಲ್ಲ. ಅದರ ಬದಲಾಗಿ ನೋಡಿ, ಶಾಸಕರು ಹಾಗೂ ಸಂಸದರು ಮತದಾನದ ಮೂಲಕ ಇವರನ್ನು ಆಯ್ಕೆ ಮಾಡ್ತಾರೆ. ಸಂಸದರಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರು ಇಬ್ಬರು ಕೂಡ ಮತದಾನದ ಹಕ್ಕನ್ನು ಹೊಂದಿರ್ತಾರೆ. ಅದರಲ್ಲೂ ಕೂಡ ನೋಡಿ, ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆರ್ ಎಲಿಜಿಬಲ್. ನೋಡಿ, ಎರಡು ಟೈಪ್ ಆಫ್ ಮೆಂಬರ್ಸ್ ಇರ್ತಾರೆ. ಒಂದು ಎಲೆಕ್ಟೆಡ್ ಮೆಂಬರ್ಸು, ಇನ್ನೊಂದು ನಾಮಿನೇಟೆಡ್ ಮೆಂಬರ್ಸ್. ನಾಮಿನೇಟೆಡ್ ಮೆಂಬರ್ಸು ಯಾರು? ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು. ಇವರು ಕೆಲವೊಬ್ಬರು ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡ್ತಾರೆ. ಅಂಥವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವುದಿಲ್ಲ. ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಎಲೆಕ್ಷನ್. ಎರಡನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಆದರೆ ಶಾಸಕರ ಪೈಕಿ ಓನ್ಲಿ ವಿಧಾನಸಭೆ ಸದಸ್ಯರಿಗೆ ಮಾತ್ರ ಮತದಾನದ ಅವಕಾಶ ಇರುತ್ತದೆ. ವಿಧಾನ ಪರಿಷತ್ ಸದಸ್ಯರಿಗೆ ಈ ಹಕ್ಕು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಯಾರ ನೋಡ್ಕೊಂಡೋಗಿ. ಕರ್ನಾಟಕದ ಪಾಲು ಎಷ್ಟಿದೆ ಇದರಲ್ಲಿ ಹಾಗಾದರೆ? ಅಂದರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 224 ವಿಧಾನಸಭೆ ಸದಸ್ಯರು ಇದ್ದಾರೆ. ಒಬ್ಬ ವಿಧಾನಸಭೆ ಸದಸ್ಯರ ಮತಮೌಲ್ಯ ಎಷ್ಟು? 131 ಆಗಿದೆ. ರಾಜ್ಯದ ಎಲ್ಲ ವಿಧಾನಸಭೆ ಸದಸ್ಯರ ಮೌಲ್ಯ ಹಾಗಾದರೆ 224 × 131 ಎಷ್ಟಾಗುತ್ತೆ? 29,344 ಆಗುತ್ತೆ. ರಾಜ್ಯದ ಸಂಸತ್ ಸದಸ್ಯರ ಸಂಖ್ಯೆ ಎಷ್ಟಿದೆ? 28. ಒಬ್ಬ ಸಂಸದರ ಮತಮೌಲ್ಯ 700 ಆಗಿರ್ತದೆ. ರಾಜ್ಯದ ಎಲ್ಲ ಸಂಸದರ ಮತಮೌಲ್ಯ ಆಗಾದರೆ 19,600 ಆಗ್ತದೆ. ಶಾಸಕರು ಮತ್ತು ಸಂಸದರು ಇವರಿಬ್ಬರನ್ನ ಸೇರಿಬಿಟ್ಟು ಈ ಚುನಾವಣೆಯಲ್ಲಿ, ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ, ಕರ್ನಾಟಕದ ಒಟ್ಟು ಮತಮೌಲ್ಯ ಎಷ್ಟಾಗುತ್ತದೆ? ಹಾಗಾದರೆ 48,944 ಆಗ್ತದೆ. ನೋಡಿ, ಈ ಬಾರಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಈ ಡೇಟಾ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡು ನೋಡಿ. ರಾಷ್ಟ್ರಪತಿ ಭವನದ ವೈಶಿಷ್ಟ್ಯದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಡೀಟೇಲ್ ನಿಮಗೆ ಬೇಕಾಗಿಲ್ಲ, ಮೇನಾಗಿ ಇದನ್ನು ನೋಡ್ಕೊಂಡೋಗಿ. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಮುಖ್ಯಸ್ಥ ಗವರ್ನರ್ ಜನರಲ್ ಅಂತ ಹೇಳ್ತೀವಲ್ಲ, ಗವರ್ನರ್ ಜನರಲ್ ಇವರ ವಾಸಕ್ಕಾಗಿ ಈ ಕಟ್ಟಡದ ನಿರ್ಮಾಣ ಮಾಡಲಾಗ್ತಾ ಇತ್ತು. ಯಾವಾಗ? 1912 ಇದರ ಪ್ರಾರಂಭವಾಯಿತು. 1929 ಇದರನ್ನು ಪೂರ್ಣಗೊಳಿಸಲಾಯಿತು. ಉದ್ಘಾಟನೆ ಮಾಡಿದ ವರ್ಷವನ್ನು ನೋಡ್ಕೊಂಡೋಗಿ. ಯಾವಾಗ? 1931 ಇದರ ಉದ್ಘಾಟನೆ ಮಾಡಲಾಯಿತು. ಇಬ್ಬರು ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಬೇಕಾಗಲ್ಲ, ಎಲೆಕ್ಷನ್ ಆದಮೇಲೆ ಇವ್ರ ಬಗ್ಗೆ ನೋಡೋಣ. ಸಂವಿಧಾನದ ವಿಧಿಗಳಲ್ಲಿ ದೇಶದ ಮೊದಲ ಪ್ರಜೆ ಇವರಾಗಿರ್ತಾರೆ. ನೋಡಿ, ನಮ್ಮ ಭಾರತದ ರಾಷ್ಟ್ರಪತಿ ದೇಶದ ಮುಖ್ಯಸ್ಥ ಹಾಗೂ ಪ್ರಥಮ ಪ್ರಜೆ ಆಗಿರ್ತಾರೆ. ರಾಷ್ಟ್ರದ ಐಕ್ಯತೆ, ಸಾರ್ವಭೌಮತೆಯ ಪ್ರತೀಕವಾಗಿರ್ತಾರೆ. ಭಾರತೀಯ ಸಶಸ್ತ್ರ ಪಡೆಗಳ ದಂಡನಾಯಕರು ಕೂಡ ಇವರೇ ಆಗಿರ್ತಾರೆ. ಈ ಮೂರು ಪಾಯಿಂಟ್ಗಳನ್ನು ನೋಡ್ಕೊಂಡೋಗಿ. ನೋಡಿ, ಮತಗಳ ಮೌಲ್ಯ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಾ ರಾಜ್ಯಗಳ ಜನಸಂಖ್ಯೆಯನ್ನು ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಶಾಸಕರ ಮತಗಳ ಮೌಲ್ಯವನ್ನು ನಿರ್ಧರಿಸಲಾಗ್ತದೆ. ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು, ಮತಗಳ ಮೌಲ್ಯ ಯಾವುದರ ಮೇಲೆ ನಿರ್ಧಾರ ಮಾಡಲಾಗ್ತದೆ ಅಂದರೆ, ಆ ರಾಜ್ಯದ ಜನಸಂಖ್ಯೆ ಆಧಾರಿತ ಮೇಲೆ ಇದರ ಮೌಲ್ಯವನ್ನು ನಿರ್ಧಾರ ಮಾಡಲಾಗ್ತದೆ. ರಾಜ್ಯಗಳ ಜನಸಂಖ್ಯೆ ಪರಿಗಣಿಸಲು 1971 ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಗ್ತದೆ. ನೋಡಿ, ಈ ಯಾವುದು? 1971 ಜನಗಣತಿಯನ್ನು ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ.
ಉತ್ತರ ಪ್ರದೇಶದ ಶಾಸಕರ ಮತಮೌಲ್ಯ ಗರಿಷ್ಠ ಆಗಿದ್ದರೆ ಸಿಕ್ಕಿಂ ಶಾಸಕರ ಮತಮೌಲ್ಯ ಕನಿಷ್ಠ ಆಗಿದೆ. ವಿಧಾನಸಭೆ ಹಾಗೂ ಸಂಸತ್ ಸದಸ್ಯರ ಒಟ್ಟು ಮತಮೌಲ್ಯ ಎಷ್ಟಿದೆ? 10.86 ಲಕ್ಷ ಆಗಿರ್ತದೆ. ರಾಷ್ಟ್ರಪತಿಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು, ಆಯ್ಕೆ ಆಗಬೇಕು ಅಂದರೆ ನೋಡಿ, ಮೊದಲನೇದು ಇವರು ಭಾರತದ ಪ್ರಜೆಯಾಗಿರಬೇಕು, ಎರಡನೇದು ಇವರ ಕನಿಷ್ಠ ವಯಸ್ಸಿಷ್ಟಾಗಿರಬೇಕು, 35 ವರ್ಷ ಆದರೂ ಆಗಿರಲೇಬೇಕು. ಇವರು ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕಾಗ್ತದೆ. ನಂತರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಯಾವುದೇ ರೀತಿಯಾದಂಥ ಸಾರ್ವಜನಿಕ ಸಂಸ್ಥೆಯಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ಇವರು ಇರಬಾರದು. ರಾಷ್ಟ್ರಪತಿ ಹುದ್ದೆಗೆ ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಮತದಾರರು ಸೂಚಕರಾಗಿರಬೇಕು. ಇನ್ನು ಕನಿಷ್ಠ 50 ಮತದಾರರು ಅನುಮೋದಕರಾಗಿ ಸಹಿಯನ್ನು ಮಾಡಬೇಕಾಗ್ತದೆ. 15,000 ರೂಪಾಯಿ ಠೇವಣಿಯನ್ನು ಇವರು ಇಡಬೇಕಾಗ್ತದೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಡ್ಕೊಂಡು ಹೋಗಿ. ಮತಮೌಲ್ಯ ಲೆಕ್ಕಾಚಾರ ಯಾವ ರೀತಿ ನಡೀತದೆ ಅಂದರೆ, ರಾಜ್ಯದ ಒಟ್ಟು ಜನಸಂಖ್ಯೆ ಇದನ್ನು ಅಂದರೆ 1971 ಜನಗಣತಿಯ ಪ್ರಕಾರ ವಿಧಾನಸಭೆಯ ಒಟ್ಟು ಚುನಾಯಿತ ಸ್ಥಾನಗಳ ಸಂಖ್ಯೆಯಿಂದ ಭಾಗಿಸಿ ಅಂದರೆ ಟೋಟಲ್ ಪಾಪ್ಯುಲೇಷನ್ ಎಷ್ಟಿರುತ್ತೋ ಅದನ್ನು ಯಾವುದರಿಂದ ಚುನಾಯಿತ ಸ್ಥಾನಗಳ ಸಂಖ್ಯೆಯಿಂದ ಭಾಗಿಸಲಾಗ್ತದೆ. ಇದರಿಂದ ಡಿವೈಡ್ ಮಾಡಲಾಗ್ತದೆ. ನಂತರ ×1/1000 ಮಾಡಲಾಗ್ತದೆ. ಮತ್ತು 1000ದಿಂದ ಭಾಗಿಸಿದಾಗ ಬರುವ ಮೊತ್ತವೇ ಆಯಾ ರಾಜ್ಯದ ವಿಧಾನಸಭೆಯ ಸದಸ್ಯರ ಮೌಲ್ಯವಾಗ್ತದೆ. ನೋಡಿ, ರಾಷ್ಟ್ರಪತಿಗೆ ರಿಲೇಟೆಡ್ ಕೆಲವೊಂದು ಇಂಪಾರ್ಟೆಂಟ್ ಸಂವಿಧಾನದ ಆರ್ಟಿಕಲ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ವಿಧಿ ಮತ್ತು ಅದರ ವಿವರವನ್ನು ಇಲ್ಲಿ ನೀಡಲಾಗಿದೆ. ಇದರಲ್ಲಿ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಅಂದರೆ ಆರ್ಟಿಕಲ್ ನಂಬರ್ 52 ಏನು ಹೇಳುತ್ತೆ, ರಾಷ್ಟ್ರಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು ಅಂತ ಹೇಳ್ತದೆ. ಆರ್ಟಿಕಲ್ ನಂಬರ್ 54 ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಹೇಳ್ತದೆ. ಆರ್ಟಿಕಲ್ ನಂಬರ್ 55 ರಾಷ್ಟ್ರಪತಿ ಚುನಾವಣೆಯ ವಿಧಾನದ ಬಗ್ಗೆ ಹೇಳ್ತದೆ, ಯಾವ ರೀತಿ ಅವರ ಚುನಾವಣೆ ಮಾಡಬೇಕು ಅಂತ ಹೇಳ್ತದೆ. ಆರ್ಟಿಕಲ್ ನಂಬರ್ 61 ರಾಷ್ಟ್ರಪತಿ ವಿರುದ್ಧ ದೋಷಾರೋಪಣೆ ಇದರ ಬಗ್ಗೆ ಹೇಳ್ತದೆ. ಈ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದು ನೋಡ್ಕೊಂಡು ಹೋಗಿ. ಮತ್ತು ಆರ್ಟಿಕಲ್ ನಂಬರ್ 70 ಇದು ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕಾರ್ಯನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತದೆ. ಈ ಇಂಪಾರ್ಟೆಂಟ್ ಆಗುತ್ತೆ ಇದು. ಆರ್ಟಿಕಲ್ ನಂಬರ್ 72 ಇದು ಕ್ಷಮಾದಾನ ಇತ್ಯಾದಿಗಳನ್ನು ನೀಡಲು, ಇದು ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ಅಮಾನತುಗೊಳಿಸಲು ಬದಲಾಯಿಸಲು ರಾಷ್ಟ್ರಪತಿಗಳಿಗೆ ಇರುವ ಅಧಿಕಾರದ ಬಗ್ಗೆ ಹೇಳ್ತದೆ, ಕ್ಷಮಾದಾನದ ಬಗ್ಗೆ ಅಂತ ನೋಡ್ಕೊಂಡು ಹೋಗಿ. ಯಾವುದು? ಆರ್ಟಿಕಲ್ ನಂಬರ್ 72. ಮತ್ತು ಆರ್ಟಿಕಲ್ ನಂಬರ್ 123 ಇದು ಸಂಸತ್ತು ವಿರಾಮದಲ್ಲಿರುವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ಆರ್ಡಿನೆನ್ಸ್ ಅಂತ ಹೇಳ್ತೇವೆ, ಇದನ್ನು ಹೊರಡಿಸಲು ರಾಷ್ಟ್ರಪತಿಗೆ ಇರುವ ಅಧಿಕಾರದ ಬಗ್ಗೆ ಹೇಳ್ತದೆ. ಆರ್ಟಿಕಲ್ ನಂಬರ್ 143 ಸುಪ್ರೀಂ ಕೋರ್ಟ್ ಜೊತೆ ಸಮಾಲೋಚಿಸಲು ರಾಷ್ಟ್ರಪತಿಗೆ ಇರುವ ಅಧಿಕಾರದ ಬಗ್ಗೆ ಹೇಳ್ತದೆ. ಈ ಮೂರು ಆರ್ಟಿಕಲ್ಗಳು ಯಾವುದು? ಆರ್ಟಿಕಲ್ ನಂಬರ್ 352, ಆರ್ಟಿಕಲ್ ನಂಬರ್ 356 ಮತ್ತು ಆರ್ಟಿಕಲ್ ನಂಬರ್ 360. ನೋಡಿ, ಆರ್ಟಿಕಲ್ ನಂಬರ್ 350 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಆರ್ಟಿಕಲ್ ನಂಬರ್ 356 ಇದು ಪ್ರೆಸಿಡೆಂಟ್ ಎಲ್ ಆಡಳಿತ ಅಂದರೆ ಪ್ರೆಸಿಡೆಂಟ್ಸ್ ರೂಲ್ ಅಂತ ಹೇಳ್ತೀವಿ, ರಾಷ್ಟ್ರಪತಿ ಆಡಳಿತ ಬಗ್ಗೆ ಹೇಳ್ತದೆ. ಆರ್ಟಿಕಲ್ ನಂಬರ್ 360 ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ, ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಕೌಂಟನ್ನು ಯಾವ ರೀತಿ ಮಾಡಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಸಂಸದರು ಮತ್ತು ಶಾಸಕರ ರಹಸ್ಯ ಮತದಾನದ ಮೂಲಕ ರಾಷ್ಟ್ರಪತಿ ಚುನಾವಣೆ ಆಗ್ತದೆ. ನೋಡಿ, ಇದು ರಹಸ್ಯ ಮತದಾನದ ಮೂಲಕ ಇವರ ಚುನಾವಣೆ ಆಗ್ತದೆ. ಪ್ರಾಶಸ್ತ್ಯದ ಮತದಾನ ಯಾವುದು? ಪ್ರಿಫರೆನ್ಷಿಯಲ್ ವೋಟಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಇದರ ಮೂಲಕ ಇವರ ಆಯ್ಕೆಯನ್ನು ಮಾಡಲಾಗ್ತದೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ಬೇಕಾದರೆ ಒಂದು ಪಾಸ್ ಮಾಡಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡ್ಕೊಂಡೋಗಿ. ಇಷ್ಟಕ್ಕೆ ಮುಗೀತು. ಇದ್ರ ಬಗ್ಗೆ ಅವರು ಆಯ್ಕೆ ಆದಮೇಲೆ ರಿಸಲ್ಟ್ ಬಂದಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ವಿನ್ನರ್ಸ್ ಕೆರಿಯರ್ ಅಕಾಡೆಮಿ ದಾವಣಗೆರೆ ಅಂತ ಇದೆ, ನೀವು ಇದಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಸೈನಿಂಗ್ ಆಫ್. JK ಸುನಿಲ್.